ಸಿದ್ದರಾಮಯ್ಯರು 5 ವರ್ಷಗಳ ಭ್ರಷ್ಟಮುಕ್ತ ರಾಜ ಇದು ರಾಜ್ಯವನ್ನು ಕೊಟ್ಟಿದ್ದಾರೆ. ಯಾವುದು ಒಂದು ಕಪ್ಪು ಚುಕ್ಕೆ ಇಲ್ದಿರಾ. ಇವತ್ತೊಂದು ದಿನ ಬಡ ಜನತೆಗೆ ಇವತ್ತು ಅನ್ನಭಾಗ್ಯ, ಕ್ಷೀರಭಾಗ್ಯ, ಶೂಭಾಗ್ಯ ಎಲ್ಲ ಭಾಗ್ಯಗಳನ್ನು ಕೊಟ್ಟು ಭಾಗ್ಯದ ರಾಮ, ಅನ್ನದ ರಾಮಯ್ಯ ಅನ್ನೋ ಒಂದು ಹೆಸರು ಗಳಿಸಿದ್ದಾರೆ. ಇವತ್ತು ಇಡೀ ರಾಜ್ಯಾದ್ಯಂತ 90-95% ವರ್ಗುನು ಇವತ್ತು ಜನ ಈ ಭ್ರಷ್ಟ 40% ಸರ್ಕಾರನ, ಭ್ರಷ್ಟಾಚಾರ ಮುಖ್ಯಮಂತ್ರಿನ ತೆಗೆದಾಕಿದ್ದಾರೆ. ಇವತ್ತೊಂದಿನ ಇಡೀ 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 ಪ್ರಧಾನಮಂತ್ರಿಯಿಂದ ಹಿಡಿದು ನರೇಂದ್ರ ಮೋದಿಯಿಂದ ಹಿಡಿದು ಅಮಿತ್ ಶಾ ಇಂದ ಹಿಡಿದು ನಡ್ಡಾ ಅವರಿಂದ ಹಿಡಿದು ಇವತ್ತು ಎಲ್ಲ ರ್ಯಾಲಿಗಳು ಎಲ್ಲ ತೋಪಾಗಿದೆ. ಇವತ್ತೊಂದಿನ ಯಾವ ಸರ್ಕಾರ ಏನ್ ಮಾಡಿದೆ ಅನ್ನತಕ್ಕಂಥದಕ್ಕೆ ಇವತ್ತು ನಿರ್ದೇಶನ ಕೊಟ್ಟಿದ್ದಾರೆ. 135 ಸ್ಥಾನಗಳು ಬಂದಿದೆ. ಈಗ ಇವರು ರೆಡ್ಡಿ ಅವರಿಗೆ 16 ಮತದಿಂದ ಸೋತಿದ್ದಾರೆ. ಅದನ್ನು ಕೇಸ್ ಹಾಕಿದ್ದಾರೆ. ಅದರ ಆಮೇಲೆ 36 ಬರುತ್ತೆ, ಈಗ 35 ಇದೆ. ಈಗ ಮುಖ್ಯಮಂತ್ರಿ ಈ ಟರ್ಮಲ್ಲೂ ಎರಡನೇ ಟರ್ಮನು ಸಿದ್ದರಾಮಯ್ಯವರೇ ಆಗ್ಬೇಕು ಅಂತ ನಮ್ಮೆಲ್ಲರ ಆಗ್ರಹ. ಹಾಗೆ ಆಗ್ತಾರೆ, ಇಡೀ ರಾಜ್ಯಾದ್ಯಂತ ಕೂಗು ಸಿದ್ದರಾಮಯ್ಯರಿಗೋಸ್ಕರ. ಇವತ್ತೊಂದು ದಿನ ಇಷ್ಟೊಂದು ಮತಗಳು ಬಂದಿರುವಂಥದ್ದು, ಇವತ್ತು ಕಾಂಗ್ರೆಸ್ಗೆ ಶಕ್ತಿ ಬಂದಿದೆ. ಕಾಂಗ್ರೆಸ್ಸು ಭ್ರಷ್ಟಮುಕ್ತ ರಾಜಕಾರಣ ಆಗಿದೆ. ಇವತ್ತೊಂದು ದಿನ ಇವರು ಸುಳ್ಳೇಳಿ ರಾಜಕಾರಣಕ್ಕೆ ಬಂದಂಥವರು. ನರೇಂದ್ರ ಮೋದಿಯವರು ಬ್ಲ್ಯಾಕ್ ಮನಿ ತರ್ತೀನಿ ಅಂದರು, ಬ್ಲ್ಯಾಕ್ ಮನಿ ತರಲಿಲ್ಲ. 15 ಲಕ್ಷ ಹಾಕ್ತೀನಿ ಅಂದರು, ಚಿನ್ನದ ರಸ್ತೆ ಮಾಡಿಬಿಡ್ತೀನಿ ಅಂದರು. ತದನಂತರ 2 ಕೋಟಿ ಕೆಲಸಗಳನ್ನ ಕೊಡಿಸ್ತೀನಿ ಅಂದರು, ಅದು ಕೊಡಿಸಿಲ್ಲ. ಆಮೇಲೆ ಇವರೆಲ್ಲರೂ ದುಡಿತಿಲ್ಲ, 40% ನಮ್ಮ 40% ಕಮಿಷನ್ನು ಸಿದ್ದರಾಮಯ್ಯವ್ರು ಹೇಳಿಲ್ಲ. ಅವರು ಕೆಂಪಣ್ಣ ಅವರು ಹೇಳಿದ್ದು ಅವರು ಹೇಳಿದ್ದಕ್ಕೆ ನರೇಂದ್ರ ಮೋದಿಗೆ ಪತ್ರ ಬರೆದ್ರು ಸಹ ಕಣ್ಮುಚ್ಕೊಂಡು ಕೂತಿದ್ರು. ಮುಸಲ್ಮಾನರಿಗೆ ಇವತ್ತೊಂದಿನ ಎಷ್ಟು ತೊಂದರೆ ಕೊಟ್ಟರು, ಬಡವರಿಗೆ ಎಷ್ಟು ತೊಂದರೆ ಕೊಟ್ಟರು. ಆಮೇಲೆ ಮೀಸಲಾತಿ ಬಗ್ಗೆ ಸುಳ್ಳು ಹೇಳ್ಕೊಂಡು ಇವತ್ತೊಂದಿನ ಸ್ಟೇ ತಗೊಂಡಿದ್ದಾರೆ, ಸ್ಟೇ ತಗೊಂಡು ಕಣ್ಣೂರ್ಸ ಕೆಲಸಗಳು ಮಾಡಿದ್ದಾರೆ.